ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಫೋಕ್ಸ್ವ್ಯಾಗನ್ ಕಂಪನಿಯು ತನ್ನ ಟಿರಾಕ್ ಎಸ್ಯುವಿಯನ್ನು ಈ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಈ ಎಸ್ಯುವಿಯ ಆರಂಭಿಕ ಬೆಲೆ ಭಾರತದ ಎಕ್ಸ್ಶೋರೂಮ್ ದರದಂತೆ 19.99 ಲಕ್ಷ ರೂಪಾಯಿಗಳಾಗಿದೆ. ಮೊದಲ ಹಂತದಲ್ಲಿ ಫೋಕ್ಸ್ವ್ಯಾಗನ್ ಕಂಪನಿಯು ದೇಶೀಯ ಮಾರುಕಟ್ಟೆಗಾಗಿ 1,000 ಯೂನಿಟ್ಗಳನ್ನು ಆಮದು ಮಾಡಿಕೊಂಡಿತ್ತು. ಟಿರಾಕ್ ಎಸ್ಯುವಿಯು ಭಾರತದಲ್ಲಿ ಬಿಡುಗಡೆಯಾದ ಕೇವಲ 3 ತಿಂಗಳಲ್ಲಿ ಎಲ್ಲ 1,000 ಯೂನಿಟ್ಗಳು ಮಾರಾಟವಾಗಿವೆ. ಲಾಕ್ಡೌನ್ ಜಾರಿಗೊಳಿಸುವ ಮುನ್ನವೇ ಈ ಎಸ್ಯುವಿಯನ್ನು ಮಾರಾಟ ಮಾಡಲಾಗಿತ್ತು. ಇದರಿಂದ ಲಾಕ್ಡೌನ್ ಟಿರಾಕ್ ಮಾರಾಟದ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡಿಲ್ಲ. ಫೋಕ್ಸ್ವ್ಯಾಗನ್ ಕಂಪನಿಯು ಟಿರಾಕ್ ಎಸ್ಯುವಿಯನ್ನು ಸಿಬಿಯು ರೂಪದಲ್ಲಿ ಆಮದು ಮಾಡಿಕೊಳ್ಳುತ್ತಿದ್ದು ಹೊಸ ಆಮದು ನಿಯಮಗಳ ಲಾಭವನ್ನು ಪಡೆದುಕೊಳ್ಳುತ್ತಿದೆ. ಭಾರತದ ಆಮದು ನಿಯಮಗಳ ಅನ್ವಯ ಈಗ ಆಟೋಮೊಬೈಲ್ ಕಂಪನಿಗಳು ವರ್ಷಕ್ಕೆ 2,500 ವಾಹನಗಳನ್ನು ಸಿಕೆಡಿ ಹಾಗೂ ಸಿಬಿಯು ರೂಪದಲ್ಲಿ ಆಮದು ಮಾಡಿಕೊಳ್ಳಬಹುದು. ಆದರೆ ಆಮದು ಮಾಡಿಕೊಳ್ಳಲಾಗುವ ಎಲ್ಲ ವಾಹನಗಳು ಅಂತಾರಾಷ್ಟ್ರೀಯ ಆಟೋಮೋಟಿವ್ ಮಾನದಂಡಗಳನ್ನು ಪೂರೈಸಬೇಕು. ಇದರಿಂದಾಗಿ ವಾಹನಗಳಿಗೆ ಸ್ಪರ್ಧಾತ್ಮಕ ಬೆಲೆಯನ್ನು ನಿಗದಿಪಡಿಸಲು ಆಟೋಮೊಬೈಲ್ ಕಂಪನಿಗಳಿಗೆ ಅನುಕೂಲವಾಗಲಿದೆ. ಫೋಕ್ಸ್ವ್ಯಾಗನ್ ಕಂಪನಿಯು ಟಿರಾಕ್ ಎಸ್ಯುವಿಯನ್ನು ಸ್ಥಳೀಯವಾಗಿ ಅಸೆಂಬಲ್ ಮಾಡಲು ನಿರ್ಧರಿಸಿದೆ. ಫೋಕ್ಸ್ವ್ಯಾಗನ್ ಕಂಪನಿಯು ಔರಂಗಾಬಾದ್ನಲ್ಲಿರುವ ತನ್ನ ಉತ್ಪಾದನಾ ಘಟಕದಲ್ಲಿ ಟಿರಾಕ್ ಎಸ್ಯುವಿಯನ್ನು ಅಸೆಂಬಲ್ ಮಾಡಲಿದೆ. ಫೋಕ್ಸ್ವ್ಯಾಗನ್ ಟಿರಾಕ್ ಎಸ್ಯುವಿಯು ಅಗ್ರೆಸಿವ್ ಲುಕ್ನ ಆಧುನಿಕ ವಿನ್ಯಾಸವನ್ನು ಹೊಂದಿದೆ. ಈ ಎಸ್ಯುವಿ ಇಂಟಿಗ್ರೇಟೆಡ್ ಡಿಆರ್ಎಲ್, ಎಲ್ಇಡಿ ಕಾರ್ನರಿಂಗ್ ಲೈಟ್, ಫಾಗ್ ಲ್ಯಾಂಪ್, 17-ಇಂಚಿನ ಅಲಾಯ್ ವೀಲ್, ಫ್ಲೇಡ್ ವೀಲ್ ಆರ್ಕ್, ಎಲ್ಇಡಿ ಟೇಲ್ ಲೈಟ್, ಫಾಕ್ಸ್ ಸ್ಕಿಡ್ ಪ್ಲೇಟ್, ರೂಫ್ ಮೌಂಟೆಡ್ ಸ್ಪಾಯ್ಲರ್, ಎಲ್ಇಡಿ ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ ಸೇರಿದಂತೆ ಹಲವಾರು ಫೀಚರ್ಗಳನ್ನು ಹೊಂದಿದೆ. ಇನ್ನು ಟಿರಾಕ್ ಎಸ್ಯುವಿಯ ಇಂಟೀರಿಯರ್ನಲ್ಲಿ ಆಂಡ್ರಾಯ್ಡ್ ಆಟೋ ಹಾಗೂ ಆಪಲ್ ಕಾರ್ಪ್ಲೇ ಬೆಂಬಲಿಸುವ 8-ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 10.25-ಇಂಚಿನ ವರ್ಚುವಲ್ ಕಾಕ್ಪಿಟ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಳಿವೆ. ಇದರ ಜೊತೆಗೆ ಲೆದರ್ ಅಪ್ವೊಲೆಸ್ಟರಿ, ಪನೋರಾಮಿಕ್ ಸನ್ ರೂಫ್, ಡ್ಯುಯಲ್ ಟೋನ್ ಅಲಾಯ್ ವೀಲ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಆಂಬಿಯೆಂಟ್ ಲೈಟಿಂಗ್, ಪುಷ್ ಬಟನ್ ಸ್ಟಾಪ್, ಮಲ್ಟಿಪಲ್ ಏರ್ ಬ್ಯಾಗ್, ABS ವಿತ್ EBD, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸೇರಿದಂತೆ ಹಲವಾರು ಫೀಚರ್ಗಳಿವೆ. ಹೊಸ ಫೋಕ್ಸ್ವ್ಯಾಗನ್ ಟಿರಾಕ್ ಎಸ್ಯುವಿಯನ್ನು 1 ಇಂಜಿನ್ ಹಾಗೂ ಟ್ರಾನ್ಸ್ಮಿಷನ್ ಆಯ್ಕೆಯೊಂದಿಗೆ ಮಾತ್ರ ಮಾರಾಟ ಮಾಡಲಾಗುತ್ತದೆ. ಈ ಎಸ್ಯುವಿಯಲ್ಲಿ 1.5 ಲೀಟರಿನ TSI ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 148 BHP ಪವರ್ ಹಾಗೂ 240 NMT ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 7 ಸ್ಪೀಡಿನ DSG ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಯೂನಿಟ್ ಅನ್ನು ಸ್ಟ್ಯಾಂಡರ್ಡ್ ಆಗಿ ಜೋಡಿಸಲಾಗಿದೆ. ಟಿರಾಕ್ ಎಸ್ಯುವಿಯು 8.4 ಸೆಕೆಂಡ್ಗಳಲ್ಲಿ 0-100 km ವೇಗವನ್ನು ಆಕ್ಸಲರೇಟ್ ಮಾಡುತ್ತದೆ. ಈ ಎಸ್ಯುವಿಯ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 205 km. ಫೋಕ್ಸ್ವ್ಯಾಗನ್ ಟಿರಾಕ್ ಎಸ್ಯುವಿಯು ದೇಶೀಯ ಮಾರುಕಟ್ಟೆಯಲ್ಲಿ ಕಿಯಾ ಸೆಲ್ಟೋಸ್, ಜೀಪ್ ಕಂಪಾಸ್, ಯುಂಡೈ ಕ್ರೆಟಾ, MG ಎಕ್ಟರ್ ಹಾಗೂ ಇತ್ತೀಚೆಗಷ್ಟೇ ಬಿಡುಗಡೆಯಾದ ಸ್ಕೋಡಾ ಕರೋಗಳಿಗೆ ಪೈಪೋಟಿ ನೀಡುತ್ತದೆ. ಟಿರಾಕ್ ಎಸ್ಯುವಿಗೆ ಹೋಲಿಸಿದರೆ ಅದರ ಪ್ರತಿಸ್ಪರ್ಧಿ ಕಂಪನಿಗಳು ಹೆಚ್ಚಿನ ಡೀಸೆಲ್ ಹಾಗೂ ಪೆಟ್ರೋಲ್ ಇಂಜಿನ್ ಆಯ್ಕೆಗಳನ್ನು ನೀಡುತ್ತವೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಡ್ರೈವ್ ಸ್ಪಾರ್ಕ್ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.